ಫಸ್ಟ್ ನೀವು ಗೆಸ್ ಮಾಡಿ ಯಾರಂತ. ಇಡೀ ದಿನ ನಾವ್ ಆಡೋದಲ್ಲ ನೋಡಿ, ನಾವ್ ಮಾಡೋ ಎಲ್ಲಾ ಕೆಲ್ಸ ನೋಡಿ ಅವ್ರಿಗೆ ಬೇಜಾರ ಬಿಟ್ಟಿರುತ್ತೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದ ಅಂತಂದ್ರೆ ನನಗೆ ನುಂಗಕ್ಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಎಂ ಪಿ ಎಂ ಅಂತ ಇರುತ್ತಲ್ಲ, ಏನ್ ಎಂ ಅಂದ್ರೆ ಮನೆ ಬಿಟ್ಟು ಬೀದಿ ಸುತ್ತೋದು. ಕೆಲವೊಬ್ರು ಮಸಾಜ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸುಂದರ ಸುಂದರಿಯರ್ ಲವಿಂಗ್ ಕ್ಲಬ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದ ಅಂತ ಅಂದ್ರೆ ನನ್ ಮೇಲೆ ಹಣೆ ಇಟ್ಟು ನಮಸ್ಕಾರ, ನಾನು ನಿಮ್ಮ ಮ್ಯಾಡಿ ಮಧು. ಇವತ್ತು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜ್ ಹತ್ರ ಬಂದಿದ್ದೀವಿ. ಬನ್ನಿ, ಗಣೇಶ ಉತ್ಸವ ನಡೀತಾ ಇದೆ, ಅವ್ರ ಹತ್ರ ಫನ್ನಿ ಕ್ವೆಶನ್ಸ್ ಕೇಳಿ ಆನ್ಸರ್ ತಿಳ್ಕೊಂಡು. ಮ್ಯಾಮ್, ನಿಮ್ಮ ಹೆಸರು? ಮೋನಿಕಾ. ನಿಮ್ದು? ನಿರ್ಮಲ. ಶ್ರೀಹರಿ. ಸರ್, ನಿಮ್ದು? ಹಸಿಬಂತ. ಯಶಸ್ವಿ. ನಿಮ್ದು? ಮೋನಿಕಾ. ಯೋಗಿ ಅಂತ. ನಿಮ್ದು? ಅಭಿಲಾಷ್. ಸೆಲೆಬ್ರಿಟೀಸ್ ಚೈಲ್ಡ್ಹುಡ್ ಫೋಟೋಸ್ ತೋರಿಸ್ತೀನಿ, ಅವ್ರು ಯಾರಂತ ಇವಾಗ ಗೆಸ್ ಮಾಡಿ. ಓಕೆ, ರೆಡಿನಾ? ಓಕೆ, ಫಸ್ಟ್ ನೀವು ಗೆಸ್ ಮಾಡಿ ಯಾರಂತ. ದೀಪಿಕಾ ಪಡುಕೋಣೆ. ಕರೆಕ್ಟ್ ಆನ್ಸರ್. ಹೆಂಗ್ ಗೊತ್ತಾಯ್ತು ನಿಮ್ಗೆ? ಫೀಚರ್ಸ್ ಎಲ್ಲ ಸೇಮ್. ಹೇರ್ ಕಟ್. ಹೇರ್ ಕಟ್ ಇಂದ ಹೆಂಗೆ ಸರ್ ನೋಡಿ ತಷ್ಟೇ ಹೇಳ್ಬಿಟ್ಟು. ಅದೇ ಪೇಪರ್ ಇವಾಗ. ಇವ್ರು ಕರ್ನಾಟಕದವ್ರೆ ಗೊತ್ತಾ ನಿಮ್ಗೆ? ಯಾವ ಊರು? ಊರು ಗೊತ್ತಿಲ್ಲ. ಮ್ಯಾಂಗ್ಳೂರ್. ಮ್ಯಾಂಗ್ಳೂರ್. ಓಕೆ, ಇವ್ರು ಮಾಡಿರೋ ಮೂವೀಸ್ ಅಲ್ಲಿ ಯಾವ್ದು ನಿಮ್ ಫೇವ್ರೇಟ್? ಕಲ್ಕಿ. ಕಲ್ಕಿ. ನಿಮ್ದು? ಕಲ್ಕೆಯನ್ನ. ನೆಕ್ಸ್ಟ್ ಇಮೇಜ್ ತೋರಿಸ್ತೀನಿ, ಇವ್ರು ಯಾರು ಗೆಸ್ ಮಾಡಿ. ಆಲಿಯಾ ಭಟ್. ಟೂ ಕೊಡ್ಲಾ? ನಮ್ದು ಎಕ್ಸ್ ಆರ್ ಸಿ ಬಿ ಟೀಮ್ ಕ್ಯಾಪ್ಟನ್, ಅವ್ರ ವೈಫ್ ಇವ್ರೆ. ಯಾರು ಹೇಳಿ ಕ್ಯಾಪ್ಟನ್? ಯಾರು ಹೇಳಿ ಫಸ್ಟ್? ಆರ್ ಸಿ ಬಿ ಟೀಮ್. ಅವ್ರ ವೈಫ್ ಅನುಷ್ಕಾ ಶರ್ಮಾ. ಹೌದು. ತುಂಬಾ ಚಿಕ್ಕ ವಯಸ್ಸಿನ ಫೋಟೋ ಆಗಿದೆ. ಮತ್ತೆ ಚಿಕ್ಕ ವಯಸ್ಸೇ ತೋರ್ಸೋದು ಅಂತ ಹೇಳಿದ್ದೆ. ಓಕೆ, ಮತ್ತೆ ಅದೇ ಚೈಲ್ಡ್ಹುಡ್ ಫೋಟೋ ಅಂದ್ರೆ ಅನುಷ್ಕಾ ಶರ್ಮಾ. ಸೋರಾ ಕರೆಕ್ಟ್ ರೀ? ಹೆಂಗ್ರಿ ಗೆಸ್ಟ್ ಮಾಡ್ತಿದ್ರಲ್ಲ, ಹಂಗೇನಾ? ಕ್ಲಾಪ್ಸ್ ಹೊಡ್ರಿ, ಸುಮ್ನೆ ಕೂತಿರಲ್ಲ. ಇವಾಗ ಫನ್ನಿ ಕ್ವೆಶ್ಚನ್ಸ್ ಕೇಳ್ತೀನಿ. ಓಕೆ, ಗಣೇಶನ ಎಂತಕ್ಕೆ ನೀರಲ್ಲಿ ಬಿಡ್ತಾರೆ? ಬ್ರೋ, ಗಣೇಶನ ನೀರಲ್ಲಿ ಏನಕ್ಕೆ ಬಿಡ್ತಾರೆ ಗೊತ್ತಾ? ಲಾಸ್ಟ್ ಅಲ್ಲಿ ಹುಡುಗಿರು ಕೈ ಬಿಡ್ತಾರಲ್ಲ, ಅದ್ರ ಬದಲು ಗಣೇಶನ ಬ್ರಹ್ಮಚಾರಿ ಆಗಿ ನೀರಲ್ಲಿ ಬಿಟ್ಬಿಡೋಣ, ಅವ್ನಿಗೆ ಲವ್ ಮಾಡೋದಕ್ಕೆ ಅವಶ್ಯಕತೆ ಸಿಗಲ್ಲ ಅಂತ ಬಿಡ್ತಾರೆ ಬ್ರೋ, ಅಷ್ಟೇ, ಇನ್ನೇನಿಲ್ಲ. ಹಂಗಲ್ಲ, ಆಕ್ಚುಲ್ ಆಗಿ ಸಂಪ್ರದಾಯ ಬದುವಾಕೆ ಏನಂದ್ರೆ, ಗಣೇಶ ಒಂದಿನ ಬರಬೇಕು, ಶಾಸ್ತ್ರೋತ್ಸವವಾಗಿ ಇಲ್ಲಿರ್ಬೇಕು, ಇದ್ದು ಗಣೇಶನ ಎಲ್ಲರಿಗೂ ಒಂದು ಮನೋರಂಜನೆ ನೀಡಿ ಹೋಗ್ತಾರೆ, ಅದಕ್ಕೋಸ್ಕರ ಗಣೇಶನ ನೀರಲ್ಲಿ ಬಿಡ್ತಾರೆ ಅಂತ. ನೀವೇನ್ ಅನ್ಕೊಂಡಿದ್ದಾರೆ? ಇಡೀ ದಿನ ನಾವ್ ಆಡೋದಲ್ಲ ನೋಡಿ, ನಾವ್ ಮಾಡೋ ಎಲ್ಲಾ ಕೆಲ್ಸ ನೋಡಿ ಅವ್ರಿಗೆ ಬೇಜಾರ ಬಿಟ್ಟಿರುತ್ತೆ, ಸಾಕು ಇವತ್ತೊಂದ್ ದಿನ ಅಂತ ಹೇಳ್ಬಿಟ್ಟು ಕಳ್ಸಿಬಿಡ್ತೀವಿ ನೀರೊಳಗಡೆ, ಅಷ್ಟೇ ಕರ್ಗ ಹೋಗ್ತಾರ. ಇನ್ನೊಂದಿನ ಬೇರೆಯವ್ರು ತಗೊಂಡ್ಬಂದು ಕೂರಿಸ್ತಾರೆ ಅಷ್ಟೇ. ಹೆಂಗೋದ್ರು ಬಿಡೋದ್ ಬಂದ್ರೆ ಒಂದ್ ತಿಂಗಳು ನಮ್ನ ಅಂತ ಗಣೇಶ ಬೇಜಾರ್ ಮಾಡ್ಕೊಂತಿರ್ತಾರೆ, ಇರ್ಲಿ ಪರವಾಗಿಲ್ಲ. ಬೇರೆ ಥಿಂಕ್ ಮಾಡಿ ಲಾಜಿಕ್ ಆಗಿ ಎಂತಕ್ಕೆ ಹಾಕ್ಬೋದು ನೀರಿಗೆ? ಮಣ್ಣಲ್ಲಿ ಮಾಡಿರ್ತಾರಲ್ವಾ, ಮಣ್ಣಲ್ಲಿ ಮಣ್ಣಿಂದ ಬಂದಿದ್ ಮಣ್ಣಿಗೆ ಹೋಗ್ಲಿ ಅಂತ. ಗಣೇಶನ್ಗೆ ಅವಾಗ ನೀರ್ ಅಂದ್ರೆ ಇಷ್ಟ ಇತ್ತು ಅನ್ಸುತ್ತೆ, ಲೈಕ್ ಸ್ವಿಮ್ಮಿಂಗ್ ಅದೆಲ್ಲ. ಅವಾಗ ಸ್ವಿಮ್ಮಿಂಗ್ ಇಷ್ಟ ಅವ್ರಿಗೆ ಇಷ್ಟ ಇತ್ತು ಅನ್ಸುತ್ತೆ. ಓಕೆ, ಗಣೇಶನ್ಗೆ. ಓಕೆ, ಅದಕ್ಕೆ ಬೆಳಗ್ಗೆಯಿಂದ ಕೂತಿರ್ತೀರ ಅಲ್ವಾ, ಆರಾಮಾಗಿ ನೀರಲ್ಲಿ ಚಿಲ್ ಮಾಡಿ. ನೀವೇನ್ ಅನ್ಕೊಂಡಿದ್ದೀರಾ? ಪ್ರಾಪರ್ ರೀಸನ್ ಎಲ್ಲ ಏನು ಗೊತ್ತಿಲ್ಲ, ಮೇ ಬಿ ನೆಕ್ಸ್ಟ್ ವರ್ಷ ಮತ್ತೆ ಈ ವರ್ಷ ನೀರಲ್ಲಿ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ವರ್ಷ ಬರ್ತಿಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇರಲಿ. ಚಿಕ್ಕೇರಲ್ಲಿ ಬಿದ್ದ ಗಣೇಶ ಬಂದ ಕಾಯಿ ಕಳ್ಕೋದ್ರಿಂದ ಚಿಕ್ಕೇರಲ್ಲಿ ಬಿದ್ದ ದೊಡ್ಡೇರಲ್ಲಿ ಮತ್ತೆ ನೆಕ್ಸ್ಟ್ ಇಯರ್ ಇದ್ದ ಅಂತ. ನೆಕ್ಸ್ಟ್ ಇಯರ್ ಎಕ್ಸ್ಪೆಕ್ಟೇಷನ್ ಇರಲಿ, ಬರ್ತಾನೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದ ಅಂತಂದ್ರೆ ನನಗೆ ನುಂಗಕ್ಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಬರೀ ಇಂಥದ್ದೆಯಾ? ಬೇರೆ ಹಬ್ಬ ಎಲ್ಲಾದ್ರೆ ಮನೇಲಿ ಸೆಲೆಬ್ರೇಟ್ ಮಾಡ್ತಾರಲ್ಲ, ದೇವಸ್ಥಾನದಲ್ಲಿ ಏನ್ಕ ಇದು ಗಣೇಶ ರೋಡಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ? ಸರ್, ಇದು ಸ್ಟಾರ್ಟ್ ಆಗಿದೆ ಆಕ್ಚುಲಿ, ಅವಾಗ ಏನೋ ಫ್ರೀಡಮ್ ನಡೀತು, ಅವಾಗ ಎಲ್ಲರೂ ಒಟ್ಟಿಗೆ ಸೇರ್ಬೇಕು ಅಂತ ಮಾಡ್ತಿದ್ದು, ಅದು ನಮ್ಮ ಹಿಂದುತ್ವ ಉಳಿಲಿ ಅಂತೇಳಿ ಸೇರ್ಕೊಂಡು ಇವಾಗ ಎಲ್ಲ ಸೇರ್ತಾ ಇರೋದು. ಇವಾಗಿನ ಯೂತ್ ಎಲ್ಲ ಸೇರ್ಕೊಂಡು ನಮ್ಮ ಹಿಂದೂಗಳನ್ನ ಉಳಿಸ್ಬೇಕು ಅಂತ ಮಾಡ್ಬೇಕು ಸರ್ ನಾವು, ಅಷ್ಟೇ. ಓಕೆ, ನೆಕ್ಸ್ಟ್ ಶಾರ್ಟ್ ಫಾರ್ಮ್ಸ್ ಹೇಳ್ತೀನಿ ನಾನು, ಅದ್ರ ಫುಲ್ ಫಾರ್ಮ್ ಗೆಸ್ ಮಾಡಿ ಏನಿರ್ಬೋದು ಅಂತ. ಎ ಟಿ ಎಂ ಫುಲ್ ಫಾರ್ಮ್ ಏನು?
ಹೆಂಗೆ ನಾವು ಅನ್ಬಿಲೀವಬಲ್ ಕರೆಕ್ಟ್ ಆಗಿ ರಾಂಗ್ ಹೇಳಿದ್ರಿ ಕನ್ಫಿಡೆಂಟ್ ಆಗಿ ನೀವು ಆಲ್ ಟೈಮ್ ಮನಿ ಆಲ್ ಟೈಮ್ ಮನಿ ಹೊಸದು ಯಾರು ಇವರಲ್ಲ ಎನಿ ಟೈಮ್ ಮಷಿನ್ ಇಂತ ಜನರಲ್ಲಿ ಎಲ್ಲಿ ಸಿಗ್ತಾರೆ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಆಟೋಮ್ಯಾಟಿಕ್ 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 ಗೊತ್ತಿಲ್ಲ ಎಂ ಎಸ್ ಎನಿ ಟೈಮ್ ಮನಿ ಎನಿ ಟೈಮ್ ಟೆಲ್ಲರ್ ಮಷಿನ್ ಅಂತ ಹೇಳಿದ್ರು ಆದ್ರೆ ಎನಿ ಟೈಮ್ ಮನಿ ಕಾರ್ಡ್ ಇದ್ದವ್ರಿಗೆ ಅಷ್ಟೇ ಕಾರ್ಡ್ ಇರೋರ್ಗೆ ಎನಿ ಟೈಮ್ ಮನಿ ಕಾರ್ಡ್ ಇಲ್ದಿರೋರ್ಗೆ ಯಾವಾಗ್ಲೂ ನೋ ಮನಿ ಅಷ್ಟೇ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಸೂಪರ್ ಬ್ರೋ ಅದೇ ಕರೆಕ್ಟ್ ಆನ್ಸರ್ ಇವ್ರು ಇಂತ ಟ್ಯಾಲೆಂಟೆಡ್ ಅವನು ಟೈಮಿಂಗ್ಸ್ ಅಲ್ಲಿ ಎಎಂ ಪಿಎಂ ಅಂತ ಇರುತ್ತಲ್ಲ ಏನ್ ಎಎಂ ಅಂದ್ರೆ ಅರ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಏನ್ ಫೀಲಿಂಗ್ ಬರ್ತೀಯ ಹೆಂಗಾಗುತ್ತೆ ಮತ್ತೆ ಎಎಂ ಹೌದಲ್ವಾ ನಾವು ಇಷ್ಟು ದಿವಸ ಯೋಚನೆ ಮಾಡಿ ಆಫ್ಟರ್ ಮೆರಿಡಿಯನ್ ಮೆರಿಡಿಯನ್ ಕರೆಕ್ಟ್ ಆಫ್ಟರ್ ರಾಗು ಆನಿ ಮೆರಿಡಿಯನ್ ಟಿ ಆನಿ ಆಂಟಿ ಮೆರಿಡಿಯನ್ ಆಂಟಿ ಮೆರಿಡಿಯನ್ ಓಕೆ ಆಲ್ಮೋಸ್ಟ್ ಕರೆಕ್ಟ್ ಆಗಿ ಹೇಳಿದ್ರಾ ನೀ ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ಪಿಎಂ ಅಂದ್ರೆ ಪ್ರೈಮ್ ಮೆರಿಡಿಯನ್ ಗೊತ್ತಿಲ್ಲ ಸರ್ ಪಿಎಂ ಹೇಳೋಕೆ ಆಗಲ್ಲ ಬಿಡಿ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಪಿಎಂ ಏನಿದ್ರು ಸಂಜೆ ಮೇಲೆ ಇರುತ್ತೆ ಅಷ್ಟೇ 8 ಪಿಎಂ ಪ್ರೀಮಿಯಂ ಬ್ಲ್ಯಾಕ್ ಎಕ್ಸ್ಕ್ವಿಸಿಟ್ ಟೇಸ್ಟ್ ಅಲ್ಲಲ್ಲಲ್ಲಲ್ಲಲ್ಲ ಪೋಸ್ಟ್ ಮೆರಿಡಿಯನ್ ಅಂತ ಓಕೆ ಆಂಟಿ ಮೆರಿಡಿಯನ್ ಪೋಸ್ಟ್ ಮೆರಿಡಿಯನ್ ಅಂತ ಓಕೆ ನೆಕ್ಸ್ಟ್ ಕಿ ಎಂಬಿಬಿಎಸ್ ಫುಲ್ ಫಾರ್ಮ್ ಹೇಳಿ ಅಬಿ ಮಜಾ ಆಯೇಗಾ ಮಾಸ್ಟರ್ ಆಫ್ ಮೆಡಿಕಲ್ ಬ್ಯಾಚುಲರ್ ಮೆಡಿಕಲ್ ಬ್ಯಾಚುಲರ್ ಯಾವ ಗೊತ್ತು ನಿಮಗೆ ಸಡನ್ ಆಗಿ ಕೇಳಬಿಡ್ರೆ ಹೌದು ಸಡನ್ ಆಗಿ ನಾಳೆ ಬಂದು ಕೇಳಲ್ಲ ಇದನ್ನೇ ನಾಳೆ ಮೆಡಿಕಲ್ ಬ್ಯಾಚುಲರ್ ಫ್ರೆಂಡ್ಸ್ ನೀವ್ ಏನ್ಕೊಂತ ಇದ್ರೆ ಆನ್ಸರ್ ಗೆಸ್ ಮಾಡ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಗೆ ಗೊತ್ತು ಒಂದೊಂದ್ ಒಂದೊಂದ್ ಲೆಟರ್ ಇದು ಮಾಡಿ ಫಸ್ಟ್ ಡಿಕೋಡ್ ಮಾಡಿ ಬಟ್ ಅದು ಎಂಬಿಬಿಎಸ್ ಆರ್ಡರ್ ಅಲ್ಲಿ ಇಲ್ಲ ಫುಲ್ ಫಾರ್ಮ್ ಅಬ್ಬ ಒಂದ್ ಕರೆಕ್ಟ್ ಆಗಿ ಹೇಳಿದ್ರು ಇವಾಗ ಬ್ಯಾಚುಲರ್ ಆಫ್ ಸೈನ್ಸ್ ಮೆಡಿಕಲ್ ಸೈನ್ಸ್ ಬ್ಯಾಚುಲರ್ ಆಫ್ ಮೆಡಿಕಲ್ ಸೈನ್ಸ್ ಹೇಳಿ ಜೋರಾಗಿ ಹೇಳಿ ಕ್ಯಾಮ್ರಾ ನೋಡ್ಕೊಂಡು ಜೋರ ಕಾನ್ಫಿಡೆಂಟ್ ಆಗಿ ಹೇಳಿ ಹೇಳ್ರಿ ಬ್ಯಾಚುಲರ್ ಆಫ್ ಮೆಡಿಕಲ್ ಸೈನ್ಸ್ ನೀವು ಹೇಳ್ಬಿಡಿ ಬ್ಯಾಚುಲರ್ ಆಫ್ ಮೆಡಿಕಲ್ ಸೈನ್ಸ್ ಪೈಸಾ ಬರ್ಬಾದ ಅಷ್ಟೇ ಮನೆ ಬಿಟ್ಟು ಬೀದಿ ಸುತ್ತೋದು ಲಾಕ್ ಬೇಡ ಜಸ್ಟ್ ಫಾರ್ ಕಾಮಿಡಿ ಪರ್ಪಸ್ ಗೋಸ್ಕರ ಮನೆ ಬಿಟ್ಟು ಬೀದಿ ಸುತ್ತೋದು ಚೀಟಿಂಗ್ ಕರ್ತಾ ಇತ್ತು ಚೀಟಿಂಗ್ 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 ಕರ್ತಾ ಇತ್ತು ಸೀರಿಯಸ್ ಇದ್ದಾರೆ ಬ್ಯಾಚುಲರ್ ಆಫ್ ಮೆಡಿಸಿನ್ ಅಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಬಿಪಿಟಿ ಅಂದ್ರೆ ಕೆಲವೊಬ್ರು ಮಸಾಜ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಮಸಾಜ್ ಅಲ್ಲ ಇದಿರೋದು ಬಂದ್ಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಆಪರೇಷನ್ ಮಾಡಿದ ಮೇಲೆ ಅಲ್ಲಿಂದ ಆಪರೇಷನ್ ಮಾಡೋವರೆಗೂ ಅಷ್ಟೇ ಡಾಕ್ಟ್ರು ಅದಾದ್ಮೇಲೆ ಬರೋದೇ ಫಿಸಿಯೋಥೆರಪಿಸ್ಟ್ ಇದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ಬ್ರೋ ಕೆಲವೊಬ್ರು ಹೇಳ್ತಾರೆ ಮಸಾಜು ಅದು ಇದು ದೇವರಾಣೆ ಸುಳ್ಳು ಬ್ರೋ ಒಂದು ಡಾಕ್ಟ್ರು ಒಂದಿನ ಆಪರೇಷನ್ ಮಾಡ್ಬೋದು ಆದರೆ ಅದಾದಮೇಲೆ ತಿಂಗಳಾರ್ಗಟ್ಟಲೆ ಟ್ರೀಟ್ಮೆಂಟ್ ಕೊಡೋದು ಒಬ್ಬ ಫಿಸಿಯೋಥೆರಪಿಸ್ಟ್ ಮಾತ್ರ ಅದು ಫಿಸಿಯೋಥೆರಪಿ ಅಷ್ಟೇ ನಾನು ಹೇಳಕ್ ಇಷ್ಟಪಡೋದು ಬಿಪಿಟಿ ಅಂದರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅದಕ್ಕೆ BPT ಓಕೆ ನೆಕ್ಸ್ಟ್ ಇನ್ನ ಸಿಂಪಲ್ SSLC ಫುಲ್ ಫಾರ್ಮ್ ಏನು ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಸುಂದರ ಸುಂದರಿಯರ್ ಲವಿಂಗ್ ಕ್ಲಬ್ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬುಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಸ್ಟೇಟ್ ಸೆಕೆಂಡರಿ ಆಲ್ಮೋಸ್ಟ್ ಕರೆಕ್ಟ್ ಸೆಕೆಂಡರಿ ಸ್ಟೇಟ್ ಬರ್ತಾ ಇಲ್ಲ SSLC ಅಲ್ವಾ ಸ್ವಲ್ಪ ತಳ್ಳಿ ಮೇಲೆ ಬರುತ್ತೆ ಸೆಕೆಂಡರಿ ಸ್ಟೇಟ್ ಎಲ್ಲೇನು ಸೆಕೆಂಡರಿ ಲೋವರ್ ಕ್ಲಾಸ್ ಸೆಕೆಂಡರಿ ಸ್ಕೂಲ್ ಹತ್ರ ಬಂದ್ರಿ ಲರ್ನಿಂಗ್ ಕೌನ್ಸಿಲ್ ನಿಮ್ ಪ್ರಕಾರ ಏನ್ರಿ ಅವ್ರು ಏನ್ ಹೇಳಿದ್ರೆ ಸೇಮ್ ಸೇಮ್ ನನ್ ಮೇಲೆ ಹಣೆ ಇಟ್ಟು ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಓಕೆ ಇವಾಗ ನಮ್ ದೇಶದ ಬಗ್ಗೆ ನ್ಯಾಷನಲ್ ವೆಜಿಟೇಬಲ್ ಯಾವ್ದು ಆ ತರ ಇದೆಯಾ
ನ್ಯಾಷನಲ್ ಫ್ರೂಟ್ ಇದೆ, ವೆಜಿಟೇಬಲ್ ಇದೆ, ಬರ್ಡ್ ಇದೆ, ವೆಜಿಟೇಬಲ್ ಕೇಳಿಸ್ಕೊಡ್ರ ಮ್ಯಾಂಗೋ ವೆಜಿಟೇಬಲ್ ನೀವ್ ಹೇಳಿದ್ದು ವೆಜಿಟೇಬಲ್ ಇದೆ ಅಂತ ಹೇಳಿದ್ರೆ ಮ್ಯಾಂಗೋ ಫ್ರೂಟ್. ಓಕೆ, ನಾನೇ ತಪ್ಪು, ನಾನೇ ತಪ್ಪು. ನ್ಯಾಷನಲ್ ವೆಜಿಟೇಬಲ್ ಏನು? ಟೊಮೆಟೋ. ಟೊಮೆಟೊ ನಿಮ್ ಪ್ರಕಾರ? ನಿಮ್ ಪ್ರಕಾರ ವೈಲ್ಡ್ ಗೆಸ್. ನೋ ಐಡಿಯಾ. ಗೆಸ್ ಮಾಡಿ ರ್ಯಾಂಡಮ್ ಆಗಿ ಯಾವ್ದಾರ ಗೆಸ್ ಮಾಡಿ. ಕ್ಯಾರೆಟ್. ಕ್ಯಾರೆಟ್ ಗೊತ್ತಿಲ್ಲ ನಿಮಗೆ? ಅವತ್ತು ಡಿಸ್ಕಸೇ ಮಾಡಿಲ್ವ ಯಾರು ನೀವು? ಗೊತ್ತಿರ್ಲಿಲ್ವಾ? ಇಲ್ಲ, ಚಾನ್ಸೇ ಇಲ್ಲ. ನ್ಯಾಷನಲ್ ವೆಜಿಟೇಬಲ್ ಕ್ಯಾರೆಟ್. ಕ್ಯಾರೆಟ್ ಅಲ್ಲ, ಗೊತ್ತಿಲ್ಲ. ಪಂಪ್ಕಿನ್. ನೆಕ್ಸ್ಟ್ ನಿಮ್ಗೆ ಫ್ಯೂಚರ್ ಹಸ್ಬೆಂಡ್ ಬರೋರು ಹೇಗಿರ್ಬೇಕು ಮತ್ತೆ ಎಷ್ಟು ಸ್ಯಾಲ್ಟಿ ತಗೊಂಡ್ಬರ್ಬೇಕು ನಿಮ್ಗೆ? ಹೇಗಿರ್ಬೇಕು ಅಂದ್ರೆ ಚೆನ್ನಾಗಿರ್ಬೇಕು, ಕೇರಿಂಗ್ ಆಗಿರ್ಬೇಕು. ಅದೆಲ್ಲ ಇರುತ್ತೆ ಅನ್ಕೊಳ್ಳಿ. ಸ್ಯಾಲ್ರಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ನಿಮ್ಮ ಹಸ್ಬೆಂಡ್? ಸ್ಯಾಲ್ರಿ ಆಫ್ ಕೋರ್ಸ್ ಬೇಕು. ಇವಾಗ ಎಷ್ಟು ಬೇಕು? 50+. 50+ ಇದೆ ಸಾಕ? ಸಬ್ಜೆಕ್ಟ್ ಸಾಕು. ಓಕೆ, ನಿಮ್ಗೆ ಎಷ್ಟು ಇರ್ಬೇಕು, ಹೇಗಿರ್ಬೇಕು ನಿಮ್ಮ ಹಸ್ಬೆಂಡ್ ಫ್ಯೂಚರ್? ಕೇರಿಂಗ್ ಇರ್ಬೇಕು, ಏನೇ ಆದ್ರೂ ಜೊತೆಗೆ ನಿಂತ್ಕೊಬೇಕು ಅಷ್ಟೇ. ಸ್ಯಾಲ್ರಿ ಅಷ್ಟೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಕೇರಿಂಗ್ ಇರ್ಬೇಕು, ಏನೇ ಆದ್ರೂ ಜೊತೆಲಿ ನಿಂತ್ಕೋಬೇಕು. ಓಕೆ, ಯಾರನ್ನ ಬೇಕಂದ್ರು ಎದ್ರಾಕೊಳಕ್ ರೆಡಿ ಇರ್ಬೇಕು ನಮ್ಗೋಸ್ಕರ. ಓಕೆ, ಸ್ಯಾಲ್ರಿ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಓಕೆ, ಅದು ಏನು ಕೆಲಸ ಮಾಡಲ್ಲ ಮನೇಲಿದ್ರೆ? ನಾನೇ ಸಾಕ್ತೀನಿ ಪರವಾಗಿಲ್ಲ, ಬಟ್ ಜೊತೆಲಿ ಇದು ವಿಡಿಯೋಗೋಸ್ಕರ ಹೇಳ್ತಿಲ್ಲ ತಾನೆ? ಇಲ್ಲ ಇಲ್ಲ, ಒಳ್ಳೆಯವರಾಗಿರ್ಬೇಕು. ನಿಜ ಹೇಳಿ, ಇವಾಗ ಹುಡುಗಿನ ರೆಸ್ಪೆಕ್ಟ್ ಮಾಡಬೇಕು. ಓಕೆ, ಆಮೇಲೆ ಅವ್ರ ಅರೌಂಡ್ ನಮಗೆ ಸೇಫ್ ಫೀಲ್ ಆಗಬೇಕು. ಓಕೆ, ಅಲ್ಲ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸ್ಯಾಲ್ರಿ ಎಲ್ಲ ಏನಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನಿಲ್ಲ. ಓಕೆ, ಇಬ್ರು ಕೆಲಸ ಮಾಡ್ತೀವಿ, ಸೋ ಇಟ್ಸ್ ಓಕೆ. ಅಲ್ಲ, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ನಮ್ಮ ಬ್ರೋ ಹಸ್ಬೆಂಡ್ ಈ ಥರ ಇರಬೇಕು, ಇಷ್ಟು ಸ್ಯಾಲ್ರಿ ಥರದ ಇರಬೇಕು ಅಂತ? ಸ್ಯಾಲ್ರಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಬಟ್ ಆ ವ್ಯಕ್ತಿ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಓಕೆ, ಅವ್ರ ಜೊತೆ ಇದ್ರೆ ಸೇಫ್ ಫೀಲ್ ಆಗಬೇಕು, ಜಾಸ್ತಿ ನಮ್ಮ ಬ್ರೇನ್ ಯೂಸ್ ಮಾಡ್ಬೇಕಂತ ಅನ್ಸ್ಬಾರ್ದು, ಆರಾಮಾಗಿ ಚಿಲ್ ಆಗಿರ್ಬೇಕು ಅಷ್ಟೇ. ಓಕೆ, ನೀವು ಮ್ಯೂಚುವಲ್ ರೆಸ್ಪೆಕ್ಟ್ ಸೇಮ್. ಓಕೆ, ಆಮೇಲೆ ಜಗಳ, ಚಿಕ್ಕ ಚಿಕ್ಕ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಾರ್ದು, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬೇಕು ಚೆನ್ನಾಗಿ. ಆಮೇಲೆ ಸ್ಯಾಲ್ರಿ ಎಲ್ಲ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಇಬ್ರು ದುಡಿಯೋಣ, ಇಬ್ರು ಚೆನ್ನಾಗಿರೋಣ ಅಷ್ಟೇ. ಈ ವಿಡಿಯೋ ನೋಡ್ತಾ ಇದ್ರೆ ನೋಡ್ರಪ್ಪ, ಆ ಥರ ಕ್ವಾಲಿಟೀಸ್ ಏನಾದ್ರೆ ಕಮೆಂಟ್ ಮಾಡಿ, ನಿಮ್ಮ ಐ ಡಿ ಮೆನ್ಷನ್ ಮಾಡ್ತೀವಿ. ಇನ್ನೊಂದು, ಲವ್ ಮ್ಯಾರೇಜ್ ಒಳ್ಳೇದಾ ಇಲ್ಲಾಂದ್ರೆ ಅರೇಂಜ್ ಮ್ಯಾರೇಜ್ ಒಳ್ಳೇದಾ? ಆಕ್ಚುಲಿ ಸಮಟೈಮ್ಸ್ ಅನ್ಸುತ್ತೆ ಲವ್ ಮ್ಯಾರೇಜ್ ಒಳ್ಳೇದು ಅಂತ, ಇನ್ನೊಂದ್ಸಲಿ ಅನ್ಸುತ್ತೆ ಅರೇಂಜ್ ಮ್ಯಾರೇಜ್ ಒಳ್ಳೇದು ಅಂತ. ಲವ್ ಮ್ಯಾರೇಜ್ ಯಾಕೆ ಒಳ್ಳೇದು ಅಂದ್ರೆ, ಎಷ್ಟು ಅರೇಂಜ್ ಮ್ಯಾರೇಜ್ ಆಗಿದೆ ಬಟ್ ಎಲ್ಲ ಉಳ್ಕೊಂಡಿಲ್ಲ. ಮೋಸ್ಟ್ ಆಫ್ ದ ಅರೇಂಜ್ ಮ್ಯಾರೇಜಸ್ ಎಲ್ಲ ಬ್ರೇಕಪ್, ಡಿವೋರ್ಸೇ ಆಗಿದೆ. ಅವಾಗ ಅನ್ಸುತ್ತೆ ಅಟ್ ಲೀಸ್ಟ್ ಲವ್ ಮ್ಯಾರೇಜ್ ಆದ್ರೆ ಅರ್ಥ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದು ಚೆನ್ನಾಗಿರುತ್ತದೆ ಅಂತ. ಕೆಲವೊಂದ್ಸಲಿ ಅದೇ ಆ ಲವ್ ಮ್ಯಾರೇಜ್ ಅಲ್ಲಿ ಅದೇ ಥಿಂಗ್ಸ್ ಲವ್ ಮ್ಯಾರೇಜ್ ಅಲ್ಲೂ ಆಗುತ್ತೆ. ಸೊ ಅದು ಅನ್ಸುತ್ತೆ, ಇದು ಅನ್ಸುತ್ತೆ. ನಿಮ್ ಪ್ರಕಾರ ಯಾವ್ದು ಒಳ್ಳೇದು, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಲವ್ ಕಮ್ ಅರೇಂಜ್, ಮನೇಲಿ ಒಪ್ಪಿ ಲವ್ ಮಾಡಿ, ಮನೇಲಿ ಹೇಳಿ, ಮನೇಲಿ ಒಪ್ಪಿ ಮದುವೆ ಮಾಡಿ, ಅದು ಒಳ್ಳೇದು ಅಂತಾರೆ ನಿಮ್ ಪ್ರಕಾರ? ನೋ ಮ್ಯಾರೇಜ್ ಇಷ್ಟ ಬ್ರೋ, ಸಿಂಪಲ್. ನೋ ಮ್ಯಾರೇಜ್, ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಅಲ್ಲ ಬ್ರೋ, ನೋ ಮ್ಯಾರೇಜ್. ಓಕೆ, ಬಹಳಷ್ಟು ಜನ ನಾವು ನೋಡ್ಬಿಟ್ಟಿದೀವಿ, ಯಾಕಂದ್ರೆ ಲವ್ ಮ್ಯಾರೇಜ್ ಮಾಡಿದವರು ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ, ಅರೇಂಜ್ ಮಾಡಿದವರು ಅರೇಂಜ್ ಮಾಡ ಆಗಿರೋರು ತುಂಬಾ ಕಷ್ಟಪಟ್ಟಿದ್ದಾರೆ, ಅದಕ್ಕೆ ನೋ ಮ್ಯಾರೇಜ್ ಬೆಸ್ಟ್ ಅಂತ ನಾವು ಅನ್ಕೊಂಡಿದೀವಿ. ನೋ ಮ್ಯಾರೇಜ್ ಬೆಸ್ಟ್ ಬ್ರೋ, ಲವ್ ಮ್ಯಾರೇಜ್ ಬೇಡ, ಅರೇಂಜ್ ಮ್ಯಾರೇಜ್ ಬೇಡ. ನಮಗೆ ಲವ್ ಮ್ಯಾರೇಜ್, ಲವ್ ಇಲ್ಲದೆ ನೋವ್ ಇಲ್ಲ, ನೋವ್ ಇಲ್ಲದೆ ಲವ್ ಇಲ್ಲ. ಸೊ ನೋವು ತಿನ್ಕೊಂಡು ಲವ್ ಮಾಡೋಣ, ಲವ್ ತಿನ್ಕೊಂಡು ನೋವ್ ಮಾಡೋಣ, ಎರಡರಲ್ಲಿ ಒಂದು ಆಗ್ಬಿಡ್ಲಿ. ಎಷ್ಟೇ ದುಡ್ಡು ಕೊಟ್ಟರು ಇದೊಂದು ಕೆಲಸ ನಾನು ಮಾಡಲ್ಲ ಲೈಫಲ್ಲಿ ಅಂದ್ರೆ ಏನೋ ಕೆಲಸ ಹಿಂದೆ ನಿಂತ್ಕೊಂಡು ಮಾತಾಡೋದು ಜನದಿಂದ. ಓಕೆ, ಬ್ಯಾಕ್ ಆ ಥರ ಬ್ಯಾಕ್ ಮಿಚಿಂಗ್ ಮಾಡಲ್ಲ, ನೀವು ಕೋಟಿ ಕೊಡ್ತೀರಾ ಅಂದ್ರೆ ಬ್ಯಾಕ್ ಮಿಚಿಂಗ್ ಮಾಡಲ್ಲ, ನಮ್ದೇನಾಯ್ತು ನಮ್ಮ ಕೆಲಸ ನಾವು ಅಷ್ಟೇ. ಓಕೆ, ನೀವು ಯಾರಿಗೂ ಮೋಸ ಮಾಡಲ್ಲ, ಸೇಮ್ ಅವ್ರು ಹೇಳ್ದಂಗೆ ಬ್ಯಾಕ್ ಮಿಚಿಂಗ್ ಮಾಡಲ್ಲ. ಮಾತಾಡಿದ್ರು ಅವ್ರ ಹತ್ರ ಮಾತಾಡಿರ್ತೀವಿ, ನೀವು ಹಿಂಗೆ ಮಾಡಿದ್ರಿ ಅದಿಷ್ಟ ಆಗಿಲ್ಲ ಅಂತ, ಹಿಂದೆಗಡೆನ ಅದನ್ನೇ ಮಾತಾಡ್ತೀವಿ, ಅವ್ರಿಗೆ ಗೊತ್ತಿಲ್ಲದೆ ಇರಂಗೆ ಏನು ಮಾತಾಡೋದು. ಇದೊಂದು ಕೆಲಸ ನಾನು ಮಾಡೋದಿಲ್ಲ, ಎಷ್ಟೇ ದುಡ್ಡು ಕೊಟ್ರು ಅಂದ್ರೆ ದೇವರಣ್ಣಗೂ ಲವ್ ಮಾಡಲ್ಲ ಬ್ರೋ, ನಮ್ಮ ತಾಯಣ್ಣಗೂ ಲವ್ ಮಾಡಲ್ಲ ಬ್ರೋ. ಕೋಟಿ ಇದ್ರೆ ಏನು ಬ್ರೋ, ಕೋಟಿ ಜೀರೋ ಆಗ್ಬಿಡುತ್ತೆ ಲವ್ ಮಾಡ್ರೆ. ಲವ್ ಇಂದ ಕೋಟಿ ಮಾಡಿದವ್ರವ್ರೆ, ಲವ್ ಇಂದ ಕೋಟಿ ಕಳ್ಕೊಂಡವ್ರವ್ರೆ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು, ಇಂತ ನೂರಲ್ಲ ಸಾವಿರ ಹುಡುಗಿರಿ ನಿಂದೆ ಬಿಡ್ತಾರೆ. ಎಷ್ಟೇ ದುಡ್ಡು ಕೊಟ್ರೆ ನಮ್ಮ ತಾಯಣ್ಣಗೂ ಲವ್ ಮಾಡಲ್ಲ. ಅಷ್ಟು ನೋಡ್ತಿರೋ ಯೂತ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಅರ್ಲಿ 20s ಅಲ್ಲಿರೋರ್ಗೆ ಐ ವುಡ್ ಸೇ
ಫ್ಯೂಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಯಾರೇನಂದ್ರು ತಲೆ ಕೆಡಿಸ್ಕೊಂಬೇಡಿ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನೀವು ಲೈಫಲ್ಲಿ ತುಂಬ ಚೆನ್ನಾಗಿದ್ದೀರಾ ಅಂದರೆ ತುಂಬ ಜನ ಉಳ್ಕೊಳ್ಳೋರು ಇರ್ತಾರೆ, ತುಂಬ ಅದು ಇದು ಮಾತಾಡೋರೆಲ್ಲ ಇರ್ತಾರೆ, ಅದಕ್ಕೆ ಯಾವುದೂ ತಲೆ ಕೆಡಿಸ್ಕೊಂಬೇಡಿ. ಇಫ್ ಯು ಆರ್ ಅಲೋನ್ ದಟ್ ಮೀನ್ಸ್ ಯು ಆರ್ ವೆರಿ ಪವರ್ಫುಲ್. ಸೊ ಫೋಕಸ್ ಆನ್ ಯುವರ್ ಗೋಲ್ಸ್, ಹೆಂಗ್ ದುಡ್ಡು ಮಾಡಬೇಕು, ಇನ್ನು 6-7 ವರ್ಷದಲ್ಲಿ ಸೆಟಲ್ ಆಗಬೇಕು, ಫೋಕಸ್ ಆ ಕಡೆ ಇರಲಿ, ಬೇರೆ ಯಾವುದೂ ಬೇಡ. ನೀವು? ನಾನೇನು ಹೇಳ್ತೀನಿ ಅಂದರೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಫಸ್ಟ್ ಸೆಲ್ಫಿಶ್ ಆಗಿರಬೇಕು ಅನ್ಸುತ್ತೆ 20s. ಏನಂತಾರೆ ಲೈಫಲ್ಲಿ ಅದು ಇದು ಯೋಚನೆ ಮಾಡ್ಕೊಂಡು ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಅದೆಲ್ಲ ಮಾಡ್ಕೊಳ್ಳೋದ್ಕಿಂತ ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವೇನು ಖುಷಿ ಆಗಿರಬೇಕು, ಆ ಥರ ಇದ್ರೆ ಲೈಫ್ ಚೆನ್ನಾಗಿರುತ್ತೆ ಅನ್ಸುತ್ತೆ. ಖುಷಿ ಖುಷಿ ಆಗಿರಬೇಕು ಒಟ್ಟಿನಲ್ಲಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಟೈಮ್ ಕೊಟ್ಟಿದ್ದು. ಬೇರೆಯವ್ರನ್ನೂ ಖುಷಿ ಆಗಿರಬೇಕು. ಬೇರೆಯವ್ರನ್ನೂ ಖುಷಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕನ್ನಡನ ಉಳಿಸ್ಬೇಕು, ಕನ್ನಡನ ಬೆಳೆಸ್ಬೇಕು ಬ್ರೋ, ಇದು ನಾನು ಹೇಳ್ತಾ ಇದ್ದೀನಿ. ಯಾರೇ ಆಗಲಿ, ನಾನ್ ಕನ್ನಡಿಗ ಆಗಲಿ ಕನ್ನಡಿಗ ಆಗಲಿ, ಸ್ವಲ್ಪ ಗಾಂಚಲಿ ಬಿಟ್ಟು ಕನ್ನಡ ಮಾತಾಡಿ ನೋಡಿದ್ರೆ ಕನ್ನಡದ ವ್ಯಾಲ್ಯೂ, ಕನ್ನಡದ ಆ ಗಂಧ ಇದೆಯಲ್ಲ ಅದು ಗೊತ್ತಾಗುತ್ತೆ. ಅಷ್ಟೇ ನಾನು ಹೇಳಕ್ ಬಿಡೋದು, ಕನ್ನಡ ಮಾತಾಡಿ, ಕನ್ನಡನ ಉಳಿಸಿ ಅಷ್ಟೇ. ಓಕೆ ಬ್ರೋ, ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು, ನೀವು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.